ಇದೇನ್ರೀ ಕಬ್ಬು ಒಟ್ಟ ಯಾನ್ ಹೆಂಗ್ ಮಾಡೋದ್ರಿ? ಅದಕ್ಕ ಯಾನ್ ಮಾಡ್ರಿ? ಯಾನ್ ಲಾಗುಡಿ ಮಾಡಿದೇವ್ರಿ, ಎಲ್ಲ ಮಾಡಿಬೇಕ್ರಿ. ಅದಕ್ಕೆ ಯಾನು ಒಟ್ಟ ಇದನ್ನಾಗತ್ರಿ, ಒಟ್ಟ ಇದಕ್ಕೆ ಯಾನ್ರೇ ಮಾಡ್ಬೇಕು. ಕಬ್ಬು ಒಂದ್ ಸರಿ ಬಂದಿಲ್ಲ ಮತ್ತ ನೋಡು ಯಾನು ಹೆಂಗ ಇಳುವರಿ ಎಲ್ಲ ಯಾನ್ ಎಲ್ಲ ಯಾನು ಹ್ಯಾಂಗ ಯಾನು ಅದಕ್ಕೆ ಯಾನು ಎಕಡ್ರಿ ಯಾನ್ ನಮ್ದು ಹಂಗಾಗಾಯ್ತು. ಒಪ್ಪ ಅವನವನ ನೋಡ್ಲ ಹಂಗೈತಿ ಅವನವನ ಅದ ನಾನು ವಿಚಾರ ಮಾಡ್ಕೊತೇನು. ಮತ್ತ ಇಲ್ಲಿ ಎಲ್ಲಿ ಚಂಚಲಿಗ ಕಣ್ಣು ಮಾಡಿ ಹಚ್ಚತರ್ತ ಹೋಗಿ ಅದನ್ನ ಮಾಯತ ಇದನ್ನ ಮಾಯತ ಕೊಟ್ಟದರ್ತ ಚಂಚಲಿ. ಹ್ಮ್ ಆಯ್ತಾ, ಇಲ್ಲಿ ನಮ್ಮ ಊರಾಗ ಒಬ್ಬರ ಅದರ್ತ ಮರ್ಬಕ ತರಬೇತಿ ನೀಡಕ್ ಬರಾದರ್ತ ಹೋಗಿ ಹೋಗಿ ಬರ್ನ ಇಲ್ಲ ನೋಡಿ ಬರ್ನು ಹೆಂಗ ಹೆಂಗ ಹೋಗೋಣ ನೋಡ್ಕೊಂಡ್ ಬರ್ ನೋಡಿ. ನಮಸ್ಕಾರ ಮೇಡಮ್, ಆರಾಮದಿರಿ? ಎಲ್ಲ ಆರಾಮದೇವ್ರಿ, ನಿಮ್ಮದ್ರಿ? ನಾವು ಆರಾಮದೇವ್ರಿ. ಮತ್ತೇನ್ರಿ ವಿಶೇಷ? ಏನ್ರಿ ಕಬ್ಬ ನಮ್ಮ ಇಳುವರಿ ಬಟ್ಟ ಬಿಳ್ವಲ್ಲಾಗ್ಯಾವ್ರಿ, ಅದರ ಕೆಲಸ ಬಂದ ನೀವು ಯಾವ ಹೊಸ ಪದ್ಧತಿ ಮಾಡಿದಾರೆ ಅದನ್ನ ಕೇಳಿಸ್ಬಂದ ತರಿಸಿದ್ದಾರೆ. ಹೌದ್ರಿ, ಹೊಸ ಪದ್ಧತಿ ಮಾಡಿದ್ವಿ. ಈಗ ನೀವು ನಮ್ಮ ಪದ್ಧತಿ ಮೂಲಕ ಮಾಡ್ಬೇಕಂದ್ರಲ್ರಿ, ಈಗ ನಾವು ಹೊಸ ಏನ್ ಇಳುವರಿ ಹೆಚ್ಚು ಬರ್ತೈತಿ. ಅದಕ್ಕ ಅದಕ್ಕ ಮೂರ ವಿಧಾನ ಇರ್ತಾವ್ರಿ. ಮೂರು ವಿಧಾನ ಅಂದ್ರೆ ಮೊದ್ಲೇದ ಕಬ್ಬಿನ ಕಂತ ತೆಗಿದ್ರಿ, ಕಬ್ಬಿನ ಕಂತ ತೆಗಿದ್ರಿ. ನಂತರ ಕಬ್ಬಿನ ಕಂತ ತೆಗೆದಿರ್ತಿರ್ಲಿ, ಅದನ್ನ ಆಕಳ ಗೋಮೂತ್ರ ಮತ್ತೆ ನೀರ್ ಮಿಶ್ರಣ ಮಾಡಿ ಅದ್ರ ಹತ್ತು ನಿಮಿಷ ನೆನೆ ಇಡುದ್ರಿ. ನಂತರ ಮೂರನೇದ ಏನಂದ್ರೆ ಅದನ್ನ ತಗೊಂಡ್ ಹೋಗಿ ನಾವು ಹೊಲ್ದಾಗ ಹಾಕ್ತಿವ್ರಿ, ಐದು ಸಾಲಿಂದ ಸಾಲಿಗೆ ಐದು ಫುಟ್ ರೀ. ನಂತರ ಬೀಜದಿಂದ ಬೀಜಗೆ ಅಷ್ಟ ಅಂತರ ಬಿಟ್ಟ ನಾವ್ ಕಬ್ಬ ಹಚ್ತೀರಿ. ಅದ್ ಹಚ್ಚಿದ್ ಅಂದ್ರೆ ಅದಕ್ಕೆ ಗಾಳಿ ಬೆಳಕು ಹೆಚ್ಚ ಆಡ್ತೈತ್ರಿ. ನಂತರ ಇಳುವರಿನು ಹೆಚ್ಚು ಬರ್ತೈತ್ರಿ. ನಂತರ ನಮ್ದ ನೀರಿನ ನೀರು ಕಡಿಮೆ ಹತ್ತೈತ್ರಿ. ನಂತರ ನಾವ್ ಕಬ್ಬ ಹಚ್ತಿವಲ್ರಿ, ತುಳಿಯೋದ್ರಿಂದ ಬಹಳಷ್ಟು ಕಬ್ಬ ಹೋಗ್ತೈತ್ರಿ. ಒಂದ್ ಎಕರೆಗೆ ನಾಲ್ಕು ಟನ್ ಹೋಗ್ತೈತ್ರಿ. ಇದ್ ಇದ್ರ ಕಂತ ತೆಗಿಯೋದ್ರಿಂದ ಬರೀ ಮೂರ್ ಕ್ವಿಂಟಲ್ ಕಬ್ಬದಾಗ ಇಡೀ ಒಂದ್ ಎಕರೆ ಮಾಡ್ಕೋಬಹುದು. ಇದ್ರಿಂದ ಖರ್ಚುನು ಕಡಿಮೆ ಆಗ್ತೈತ್ರಿ ನಮ್ದ. ನಂತರ ಇಳುವರಿನು ಹೆಚ್ಚು ಬರ್ತೈತ್ರಿ. ನೀವ್ ಈ ಪದ್ಧತಿ ಅಳವಡಿಸ್ಕೊಂಡಿಲ್ರಿ? ತೋರಿಸ್ಕೊಡ್ತೀರಿ ಇದನ್ನ? ಹಾ, ತೋರಿಸ್ಕೊಡೋನ್ರಲ್ಲ ಬರಿ ಕಲಿ ಉಂಟು. ಈಗೇನ್ ಇವ್ರು ಕಬ್ಬ ಹಿಡ್ದಿದ್ ನೋಡಾಕ್ತಿರಲ್ರಿ? ಇದ ಹಿಂದಿನ ಪದ್ಧತಿಲಿ ನಮ್ ರೈತರೆಲ್ಲ ಹಿಂಗ ಮಾಡ್ತಿದ್ರಿ. ಇದ ಸುಮಾರ ಒಂದೂರಿ ಫೂಟ್ ಇರತ್ರಿ ಇದ್ ಕಬ್ಬ. ಇದ ಹಳಿ ಪದ್ಧತಿ ಇದ್ ಮಾಡಿದ್ರಿ ಇದ್ರ. ಈಗೇನ್ ನೋಡಾಕ್ತಿರ್ಲ, ಇದ್ ಕಣ್ಣೇನ್ ಕಾಣಾಕ್ತಿರ್ಲ, ಕಣ್ಣಷ್ಟ ಸಾಕ್ರಿ ನಮ್ಗ್ ಲವಣಿ ಮಾಡಾಕ್ರಿ. ಮೊದಲೆಲ್ಲ ಒಂದೂರಿ ಫೂಟ್ ಕಬ್ಬ ಹಾಳಾಗ್ತಿತ್ರಿ, ಬೀಜ ನಾಶ ಆಗ್ತಿತ್ರಿ. ಈಗ ಜಸ್ಟ್ ಕಣ್ಣದ ಈಗ ನಾವು ಕಣ್ಣಷ್ಟ ತೆಗೆದು ಹಚ್ಚೋದ್ರಿಂದ ಇದ ಬೀಜನು ಉಳಿತಾಯ ಆಗ್ತಿತ್ರಿ ನಮ್ಗೆ. ಕಬ್ಬು ನಾಶ ಆಗಲ್ಲ, ಉದಿದ ಕಬ್ಬನ್ನು ದನಗಳಿಗೂ ಹಾಕ್ಬಹುದು ನಾವು ಕಟ್ಟಾಗಿದ್ದ. ಮೊದಲ ಒಂದ್ ಕಬ್ಬ ಒಂದೂರಿ ಫೂಟ್ ತಕ ಮಾಡ್ತಿದ್ರು ರೀ. ಈಗ ಅದೇ ಒಂದೂರಿ ಫೂಟ್ದಾಗ ನಾವು ಆರ್ ಫೂಟಿಂಗ್ ಮಾಡ್ಬೋದು. ಅಂದ್ರೆ ಒಂದ್ ಕಂತಕದ ಎರಡೆರಡು ಪುಡಿ ಹಾಕೋದ್ರಿಂದ ಬೀಜ ಉಳಿತಾಯ ಆಗ್ತೈತಿ. ಈಗೇನ್ ನೋಡಾಕ್ತಿರ್ಲಿಲ್ಲ, ಇದು ಹೊಸ ಪದ್ಧತಿಲೇ ಕಣ್ ತೆಗ್ದಿದ್ ಕಬ್ಬ ಇದು. ಇದ ಕಣ್ಣಷ್ಟ ಇದ್ರೆ ಸಾಕು ನಮ್ಗೆ ಈಗ ಲವಣಿ ಮಾಡಾಕ. ಮೊದಲೇನ ಒಂದ್ ಸವಾ ಪುಟ್ಟದ ಇದಾಗ ತೆಗಿತಿದ್ರೆ ಒಂದ್ ತುಳಿಯಕ್ ಹಬ್ಬ. ಈಗ ಜಸ್ಟ್ ಒಂದ್ ಕಣ್ ತೆಗಿಯೋದ್ರಿಂದ ಒಂದ್ ನಾಲ್ಕು ಬಳಷ್ಟು ಕಣ್ ತೆಗೆದ್ರೆ ಸಾಕು ನಮಗ್ ಹಚ್ಚಾಕ್ರಿ. ಈಗ ಕಬ್ಬಿಂದ ಒಂದ ಕಣ್ ಹೆಂಗ್ ತೆಗೀದ ತೋರ್ಸಾಕ್ತಾರ ನೋಡ್ರಿ. ಕಟ್ ಮಾಡೋದು ಈಗೇನ್ ನೀವು ನೋಡ್ತಾ ಇದಿರ್ಲ, ಇದು ಒಂದ್ ಲೀಟರ್ ಆಕಳ ಗೋಮೂತ್ರ. ಈಗೇನ್ ನೋಡಾಕ್ತಿರ್ಲ, ಇದು 9 ಲೀಟರ್ ನೀರ್ ಇದೆ. ಇದು ಆಕಳ ಗೋಮೂತ್ರಕ್ಕ ಮಿಶ್ರಣ ಮಾಡೋದು. ಇದು ಬೀಜೋಪಚಾರ ಮಾಡ್ಬೇಕಾಗಿದ್ದಂತ ಕಬ್ಬಿನ ಕಣ್ಣು. ಇವಾಗ ಒಂದ್ ಚರ್ಗಿ ಗೋಮೂತ್ರ ಹಾಕ್ತಿದ್ದಾರೆ. ಇವಾಗ ಮೊದ್ಲೇದಾಗಿ ನೀವು ನೋಡಿದ್ರಿ, ಒಂದ್ ಚರ್ಗಿ ಗೋಮೂತ್ರ ಹಾಕಿದಾರೆ. ಇವಾಗ ಅದಕ್ಕೆ 9 ಚರ್ಗಿ ನೀರ್ ಹಾಕ್ತಾರೆ. ಇವಾಗ 9 ಚರ್ಗಿ ನೀರ್ ಹಾಕಿ ಅದು ರೆಡಿ ಮಾಡಿದಾರ. ಇವಾಗ ಇದಕ್ಕ ಕಬ್ಬಿನ ಕಣ್ ತೆಗ್ದಂತ ಕಣ್ಣನ್ನ ಮಿಶ್ರಣ ಮಾಡ್ತಾರೆ. ಇದಕ್ಕ Thank you.
ಮಿಶ್ರಣ ಮಾಡ್ಕೊಂಡಿದ್ ಕಬ್ಬಿನ ಕನ್ ತಗದ ಅದಕ್ಕ ಕಬ್ಬಿನ ಕನ್ ಹಾಕಿ ಮಿಶ್ರಣ ಮಾಡಿ ಒಂದ್ 10 ನಿಮಿಷ ಬಿಡ್ಬೇಕದ. ಈಗ ನೀವು ನೋಡಿದ್ರಲ್ಲ ಮೊದಲು ಕಣ್ ತೆಗೆದಿವಿ, ನಂತರ ಗೋಮೂತ್ರದಲ್ಲಿ ಈಗ ನೆನಿಟ್ಟಿದ್ವಿ ಅವ್ನ ಕಣ್ಣ. ನಂತರ ಇದು 10 ನಿಮಿಷ ನೆನೆದ ನಂತರ ಇದನ್ನ ಹೋದ ನಾವು ಹೊಲ್ದಾಗ ಹಚ್ತವಲ್ರಿ, ಹಚ್ಚಿದ ನಂತರ ಏನಾಗತ್ತೆ ಅಂದ್ರೆ ಇದ ಸಿಲಿಂಡರ್ ಸಂಬಂಧಪಟ್ಟಂತ ರೋಗಗಳನ್ನ ತಡೆಗಟ್ಟತ್ರಿ ಇದು ಗೋಮೂತ್ರದಿಂದ ಬೀಜೋಪಚಾರ ಮಾಡೋದ್ರಿಂದ. ಈಗ ಬೀಜ ನೆನೆದವ್ರಿ ತಗೊಂಡೋಗಿ ಹಚ್ಚನ್ರಿ. ಈಗ ಇವಾಗ ಅಳತೆಗಾಗಿ ಕೋಲನ್ ಇಟ್ಕೊಂಡಿದ್ದಾರೆ, ಸಾಲಿಂದ ಸಾಲಿಗೆ 5 ಅಡಿ ಅಂತರ ಇದೆ. ಇವಾಗ ಬೀಜದಿಂದ ಬೀಜಕ್ಕೆ 2 ಅಡಿ ಅಂತರ ಇಟ್ಟಿದ್ದಾರೆ. ನಂತರ ಕಬ್ಬಿನ ಕಣ್ ಹಾಕ್ತಾ ಇದಾರೆ, ಕಬ್ಬಿನ ಕಣ್ಣಿನ ಬೀಜ ಮೇಲಿರ್ಬೇಕು, ಅದನ್ನು ಅಡ್ಡಾಗಿ ಹಾಕ್ಬೇಕು. ಅಂದ್ರೆ ಮರಿ ಮೇಲೆ ಹೊಡೆದು ಬರುತ್ತಲ್ಲ, ಅದಕ್ಕೆ ಅಡ್ಡಾಗಿ ಕಬ್ಬಿನ ಬೀಜ ಇಡ್ಬೇಕಾಗತ್ತೆ. ಎಷ್ಟು ಸುಲಭ ನಮಗೆ ಗೊತ್ತಿಲ್ಲ ಐತ್ರಿ, ನೀವು ಹೇಳ್ಕೊಟ್ಟ ಮಾಹಿತಿ ನಮ್ಗೆ ಬಹಳ ಚಲೋ ಮಾಡ್ರಿ. ನಾವು ಇದ ಪದ್ಧತಿ ಮಾಡ್ಕೊತ ಮುಂದೆ ಹೋಗ್ತೇವ್ರಿ. ನೋಡಿದ್ರಲ್ಲ ರೈತರಿ ಯಾವ ರೀತಿ ಕಬ್ಬನ್ನ ಬೆಳಿಬೇಕು ಮತ್ತು ಏನ್ ಕಡಿಮೆ ಖರ್ಚಿನಲ್ಲಿ ಯಾವ ತರ ನಾವು ಇಳುವರಿನ ಹೆಸರು ತಗೋಬೇಕು ಅಂತ ಹೇಳಿ ಪ್ರತಿಯೊಂದು ಹಂತ ಹಂತವಾಗಿ ನಾವು ಹೇಳ್ಕೊಂತ ಬಂದ್ವಿ. ಮೊದಲೇದಾಗಿ ಏನ್ ಮಾಡಿದ್ವಿ ಅಂತಂದ್ರೆ ಕಣ್ಣನ್ನ ತೆಗೆದ್ವಿ, ಆಮೇಲೆ ಎರಡನೇದಾಗಿ ಕಣ್ಣನ್ ತೆಗ್ದಂತ ಕಣ್ಣನ್ನ ಬೀಜೋಪಚಾರ ಮಾಡಿದ್ವಿ ಗೋಮೂತ್ರದಲ್ಲಿ. ಮೂರನೇದಾಗಿ ಏನ್ ಮಾಡಿದ್ರೆ ಸಾಲದಿಂದ ಸಾಲ ಅಂತರಗಳನ್ನ ಬಿಟ್ಕೊಂಡ್ವಿ, 5 ಅಡಿ ಸಾಲದಿಂದ ಸಾಲು, ನಂತರ ಬೀಜದಿಂದ ಬೀಜ 2 ಅಡಿ ಬಿಟ್ಟಿದ್ವಿ. ಅದನ್ನ ಈ ರೀತಿ ಏನು ಸಾಲದಿಂದ ಸಾಲ ಆಗಿರ್ಬೋದು, ಬೀಜದಿಂದ ಬೀಜ ಆಗಿರ್ಬೋದು, ಏನ್ ಅಂತರವನ್ನ ಬಿಡ್ತೀವಲ್ಲ, ಇದ್ರಿಂದ ಏನಾಗತ್ತಂತಂದ್ರ ಮುಂದ ನಮಗ ಬತ್ತಕ್ಕಂತ ನಾವೇನು 6 ಇಂಚ್ ಒಂದು 4 ಗಣಕಿ ಮಾಡಿ ಅಂತ ಕಬ್ಬನ್ನ ತುಳಿದು ಹಾಕ್ತಿದ್ವಿ ಅಲ್ಲ, ಅದರಿಂದ ಆಗ್ತಕ್ಕಂತ ವೆಚ್ಚನ ಈ ರೀತಿ ಪದ್ಧತಿಗಳನ್ನ ನೀವು ಅಳವಡಿಸ್ಕೊಳೋದ್ರಿಂದ ಖರ್ಚು ಕಡಿಮೆ ಆಗೋದ್ರಿಂದ ನಿಮ್ ಭೂಮಿ ಏನಿರತ್ತಲ್ಲ 1 ಎಕರೆಗೆ 10 ಕಬ್ಬ ಗಣಕಿ ಮಾಡಿ ತುಳಿದು ನೀವು ಮಾಡ್ತಕ್ಕಂತ ಕಬ್ಬದಿಂದ ಆಗುವಂತ ವೆಚ್ಚ ಇದಕ್ಕ ಕಡಿಮೆ ಖರ್ಚಿನೊಳಗೆ ನೀವು 1/2 ಟನ್ನ ಕಬ್ಬನ್ನ ನೀವು 1 ಎಕರೆಗಳಲ್ಲಿ ಬಳಸ್ಕೊಂಡು ನೀವು ಈ ರೀತಿ ನೀವು ಬಿತ್ಕೋಬಹುದು. ನಂತರ ಇದರಿಂದ ಏನಾಗತ್ತಂತಂದ್ರ ಖರ್ಚು ಕಡಿಮೆ ಆಗತ್ತ, ಮತ್ ಬೀಜೋಪಚಾರ ಮಾಡೋದ್ರಿಂದ ಮುಂದ್ ಬರ್ತಕ್ಕಂತ ಏನ್ ಬೀಜದಿಂದ ಉದ್ಭವ ಆಗ್ತಕ್ಕಂತ ಏನ್ ರೋಗಗಳಿದಾವಲ್ಲ ಅದನ್ನ ಈ ಹಂತದಾಗ ನಾವು ಬೀಜೋಪಚಾರ ಮಾಡೋದ್ರ ಮೂಲಕ ಮುಂದ್ ಆಗುವಂತ ಅನಾಹುತಗಳನ್ನ ತಪ್ಸಕ್ ಸಾಧ್ಯ ಆಗತ್ತ, ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಇಳುವರಿನ ಜಾಸ್ತಿ ಮಾಡ್ಕೊಳಕ್ಕೂ ಅನುಕೂಲ ಆಗುತ್ತ. ಮತ್ತ ಈ ಇತ್ತೀಚಿನ ದಿನಮಾನಗಳಲ್ಲಿ ಬಡ ರೈತರಿಗೆ ಇದೊಂಥರ ತುಂಬಾ ಅನುಕೂಲ ಆಗುವಂತ ಪದ್ಧತಿ ಅನ್ಬೋದು. ನೀವು ಕೂಡ ಮಾಡ್ಕೊಂಡು ಮುಂದೆ ಈ ತರ ಹೊಸ ಹೊಸ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಮುಂದ್ ಖರ್ಚಾಗುವಂತ ಏನ್ ಸಂದರ್ಭಗಳಿದಾವಲ್ಲ ಅವನ್ನ ತಡೆಗಟ್ಟಿ ಉತ್ತಮವಾದಂತ ಕೃಷಿಯನ್ನು ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಆಶಿಸ್ತೀವಿ. ದೀಪಗಳಿಗೆ